ಎಲ್ಲ ನನ್ನ ಸುಸಂಸ್ಕೃತ ವಿಡಿಯೋ ವೀಕ್ಷಕರಿಗೆ ಶುಭೋದಯ, ಸುಸ್ವಾಗತ. ಇಂದು ಶನಿವಾರ 10 ಜುಲೈ 2021. ನಮ್ಮ ಮಹಾಸಂಚಿಕೆಯ ನಂಬರು 1128. ನಮ್ಮ ಶಿವಶಕ್ತಿ ಕಲಾಕೇಂದ್ರದ ಸ್ಟುಡಿಯೋದಲ್ಲಿ 8 ಗಂಟೆಗೆ ಇನ್ನು 7 ನಿಮಿಷಗಳಿವೆ. ಈಗ ನಾವು ದತ್ತ ನಮನ, ದತ್ತ ಸ್ಮರಣೆ, ದತ್ತಾತ್ರೇಯ ನಮನ ಸ್ಮರಣೆ, ಆ ಒಂದು ಶೀರ್ಷಿಕೆ ಹೇಳೋದಕ್ಕೆ ಒಂದು ಭಕ್ತಿ ಉಂಟಾಗುತ್ತೆ. ಪಾರ್ಟ್ 39ಕ್ಕೆ ನಿಮ್ಮನ್ನೆಲ್ಲ ಸುಖಕರವಾಗಿ, ಭಕ್ತಿಯುತವಾಗಿ ದತ್ತ ದರ್ಶನಕ್ಕೆ ನೀವೆಲ್ಲ ಸಿದ್ಧರಾಗಿದ್ದೀರಾ. ಬೇಕಾದಷ್ಟು ನನಗೆ ಫೀಡ್ಬ್ಯಾಕ್ ಕೊಟ್ಟಿದ್ದೀರಾ. ಪ್ರತಿಯೊಂದು ಸಂಚಿಕೆಯನ್ನು ಕೂಡ ಬಹಳ ಆನಂದಪಟ್ಟು ಭಕ್ತಿಯುತವಾಗಿ ನನ್ನ ಜೊತೆ ಪ್ರಯಾಣ ಮಾಡ್ತಾ ಇದ್ದೀರಾ. ದತ್ತನ ಆಶೀರ್ವಾದ ನನ್ನ ಎಲ್ಲ ವಿಡಿಯೋ ವೀಕ್ಷಕರಿಗೂ ಖಂಡಿತ ಇದ್ದೇ ಇರುತ್ತೆ. ಹೀಗಾಗಿ ನಾವು ಪ್ರತಿ ಸಂಚಿಕೆಗೂ ಪೂರ್ವಭಾವಿಯಾಗಿ ಈಗ ಶ್ರೀ ಗುರುಪಾದಕ ಸ್ತೋತ್ರ, 3 ಸ್ತೋತ್ರಗಳನ್ನು ನಾನು ಆರಂಭದಲ್ಲಿ ಮಾಡಿಕೊಂಡು ಬರ್ತಾ ಇದ್ದೀನಿ. ಆ ಪದ್ಧತಿಯನ್ನು ಮುಂದುವರಿಸ್ತಾ ಈಗ ಮುಂದಿನ ಒಂದು ಗುರುಪಾದಕ ಸ್ತೋತ್ರ, ಅದರ ಸಾಹಿತ್ಯ ನಾಲೀಕ ನಿಕಾಶ ಪದಾಹೃತಾಭ್ಯಾಂ ನಾನಾ ವಿಮೋಹಾದಿ ನಿವಾರಿಕಾಭ್ಯಾಂ ನಮಜ್ಜನಾಭೀಷ್ಟ ತತಿಪ್ರದಾಭ್ಯಾಂ ನಮೋ ನಮಃ ಶ್ರೀ ಗುರುಪಾದಾಭ್ಯಾಂ. Valaji, ಬಹಳ ಸೂದಿಂಗ್ ರಾಗ ಗುರುಪಾದಕ್ಕೆ. ಗುರುಪಾದವನ್ನು ನಾವೆಲ್ಲ ವಲಜಿ ರಾಗದಲ್ಲಿ ಅಪರೂಪ ರಾಗ. ಇದು ಮುತ್ತೈ ಭಾಗವತರ ಒಂದು ಬಹಳ ಪಾಪ್ಯುಲರ್ ಜಾಲಂಧರ್ ಸ್ತೋಪೀಠ, ಅದನ್ನು ಸಾಮಾನ್ಯವಾಗಿ ಗೊತ್ತಿರುತ್ತೆ. ಫಿಲಮ್ ಸಾಂಗ್ಗಳಲ್ಲೂ ಕೂಡ ಈ ರಾಗನ ಉಪಯೋಗಿಸಿರೋದನ್ನ ಕೇಳಿದ್ದೀನಿ, ಅದರಲ್ಲೂ ತಮಿಳಿನ ಫಿಲಮ್ಗಳಲ್ಲಿ. ಜೆ ಎನ್ ಬಿಯವರ ಒಂದು ರಚನೆ ಕೂಡ ಜೆ ಎನ್ ಬಿಯವರೇ ಹಾಡಿರೋದನ್ನು ಕೇಳಿದ್ದೀನಿ. ಹೀಗಾಗಿ ಇದೊಂದು ಅಪರೂಪವಾದ ಮಾರ್ನಿಂಗ್ ರಾಗ, ಸೂದಿಂಗ್ ರಾಗ. ಅದರಲ್ಲೂ ಗುರುಪಾದಕಕ್ಕೆ ಮಹಾತಾಯಿ ನನಗೆ ಗುರುಗಳೇ. ಆ ವಲಜಿ ನನಗೆ ಈ ಜಾಲಂಧರ್ ಸ್ತೂಪೀಠ ಜಪ ಕುಸುಮ ಬಾಸುರೆ ಪಾಠನೂ ಆಗಿತ್ತು. ಸೊ ಅದು ಜ್ಞಾಪಕ ಬಂದು ಇವತ್ತು ಇದು ನಂದು ಈ ಈಕ್ವಲೆಂಟು ಹಿಂದೂಸ್ತಾನಿ ರಾಗಕ್ಕೆ ಇದು ಕಲಾವತಿ ಆ ರಾಗದ ಒಂದು ಇದು ಚಕ್ರವಾಕ ರಾಗದ ಜನ್ಯ ಅಪರೂಪವಾದ ಕೆಲವು. ಯಾಕಂದರೆ ಇದಕ್ಕೆ ಜಾಸ್ತಿ ರಚನೆಗಳಿಲ್ಲ. ಇದು ಪಾಪ್ಯುಲರ್ ಮಾಡಿದ್ದಾರೆ ಮುತ್ತೈ ಭಾಗವತರು. Thank you.
ಈ ಸಂಚಿಕೆಯ ನಂಬರ್ 1128 ಮಹಾಸಂಚಿಕೆ ಪಾರ್ಟ್ 39 ನಾವು ದತ್ತಗುರುಗಳ ಅವರ ಗುರುಗಳನ್ನು ಸ್ಮರಣೆ ಮಾಡ್ಕೊಂಡು ಬಂದು ನಾವು ಇದುವರೆಗೂ 21 ಗುರುಗಳನ್ನು ಸ್ಮರಣೆ ಮಾಡಾಗಿದೆ. ದತ್ತಗುರುಗಳನ್ನು ಸ್ಮರಣೆ ಮಾಡೋದೇ ಒಂದು ಬಹಳ ವಿಶೇಷತೆ. ಅದರಲ್ಲಿ ದತ್ತ ಗುರುಗಳ ಗುರುಗಳನ್ನು, ಅದರಲ್ಲಿ ನಾವು ಹಿಂದಿನ ಎಲ್ಲ ಗುರುಗಳನ್ನು ಸ್ಮರಣೆ ಮಾಡಿದ ಪ್ರತಿಯೊಂದಕ್ಕೂ ನಿಮ್ಮಿಂದ ಬಂದಂಥ ಪ್ರತಿಕ್ರಿಯೆ ಬಹಳ ವಿಶೇಷವಾಗಿದೆ. ಅದಕ್ಕೆಲ್ಲ ನಾನು ಒಟ್ಟಿನಲ್ಲಿ ಈ ಸಂಚಿಕೆಯ ಮೂಲಕನೇ ನಿಮಗೆಲ್ಲ ಆಭಾರಿಯಾಗಿದ್ದೇನೆ. ದತ್ತ ಗುರುವಿನ ಆಶೀರ್ವಾದ ಇಡೀ ಯಾರ್ಯಾರು ಈ ಭಕ್ತಿದಾರ ಅವರೆಲ್ಲರಿಗೂ ಲಭಿಸಲಿ ಅಂತ ಈ ಶನಿವಾರ ಪ್ರಾರ್ಥಿಸಿ, ಮುಂದಿನ ಹಿಂದಿನ ಇದರಲ್ಲಿ ಶಸ್ತ್ರಾಕಾರ ಒಬ್ಬ ಗುರಿ ಹೇಗಿರಬೇಕು, ಮನುಷ್ಯನಿಗೆ ಗುರಿನೇ ಬಹಳ ಮುಖ್ಯ ಅನ್ನೋದು. ಯಾಕೆಂದರೆ ಗುರಿ ಬಗ್ಗೆ ಬಹಳ ಇನ್ನಷ್ಟು ಹುಡುಗರಿಗೆ ಹೇಳಬೇಕು ಅಂತ ಇದನ್ನು ಕೇಳಾದ್ಮೇಲೆ ಹೇಳೋದು ನಿಜ. ಮಕ್ಕಳುಗಳಿಗೆ ಈಗ ಒಂದು ರೀತಿ ಕೆಲವು ಕೋರ್ಸಸ್ ತೊಗೊಳ್ಳೋ, ಇದನ್ನು ತೊಗೊಳ್ಳು ಅದನ್ನು ತೊಗೊಳ್ಳು, ಇದು ಎಲ್ಲರ ಇವನು ತಂದೆ ತಾಯಿಗಳಿಗೂ ಒಂದು ರೀತಿಯಾದ
ಅದಕ್ಕೆ ಒಂದೇ ಒಂದು ಸರ್, ಅದಕ್ಕೆ ಏನು ಉಪಾಯ ಅಂದರೆ ಮಕ್ಕಳನ್ನು ಪೋಷಕರು ಅಥವಾ ತಂದೆ ತಾಯಿಗಳಿಗೆ ಗೊತ್ತಿರುತ್ತೆ. ಅಥವಾ ಸ್ಕೂಲ್ನಲ್ಲಿ ನಿಜವಾಗಿ ಒಳ್ಳೆ ಟೀಚರ್ ಆದರೆ ಆ ಮಗುಗೆ ಯಾವುದರಲ್ಲಿ ಅಭಿರುಚಿ ಇದೆ ಅದನ್ನು ಕಂಡುಹಿಡ್ಕೊಂಡ್ರೆ. ಇದು ಯಾಕೆ ಅಂದರೆ ದತ್ತ ಗುರುಗಳು ತಾವು ಆರಿಸ್ಕೊಂಡ ಗುರು ಒಬ್ಬ ನೋಡಿ ಶಸ್ತ್ರಗಳನ್ನು ಅವನಿಗೆಲ್ಲಿ ಇರ್ತಕ್ಕಂಥದ್ದೇನು ಅಂದರೆ ಅದಕ್ಕೆ ನಾವು ಹೇಳಿದ್ವು ಹರಿತವಾಗಿ ಬುದ್ಧಿ ಹರಿತವಾಗಿರೋದು ಅಂದರೆ ಏನು ಯಾವುದೇ ಒಂದು ಕಡೆ ಏಮಿಟ್ಟರೆ ಆ ಗುರಿ ತಲುಪೋದು. ಅದರಲ್ಲಿ ಅದಕ್ಕೆ ಯಾವಾಗಲೂ ಬೆಳೆಯೋ ಪರಿಣ ಮೊಳಕೆಯಲ್ಲೇ ನೋಡು ಅಂತ ಒಂದು ಗಾದೆ ಇದೆ. ನಾವು ಅದನ್ನು ಸ್ವಲ್ಪ ಕೀನ ಅಬ್ಸರ್ವೇಷನ್, ಈಗಂತೂ ಒಬ್ಬೊಬ್ಬರೇ ಮಕ್ಕಳು ಇರೋದ್ರಿಂದ ಹಿಂದಿನ ಕಾಲದಲ್ಲಿ ನಮ್ಮ ಕಾಲದೆಲ್ಲ ಮಕ್ಕಳುಗಳ ಜಾಸ್ತಿ ಪೋಷಕರಿಗೆ ಅಥವಾ ತಂದೆ ತಾಯಿಗಳಿಗೆ ಗುರುಗಳಿಗೆ ಅದನ್ನು ನೋಡೋಷ್ಟು ತಾಳ್ಮೆ ವ್ಯವಧಾನ ಇರ್ತಿರಲಿಲ್ಲ. ಈಗ ತಂದೆ ತಾಯಿಗಳು ಎಜುಕೇಟೆಡ್ ಆಗಿರ್ತೀರ, ಈಗ ಗ್ಲೋಬಲ್ ವಿಲೇಜು ಎಲ್ಲ ಲೇಟೆಸ್ಟ್ ಟೆಕ್ನಾಲಜಿ ಗೊತ್ತಿರುತ್ತೆ, ಮಕ್ಕಳಲ್ಲಿ ಯಾವುದರಲ್ಲಿ ಅಭಿರುಚಿ ಇದೆ ಅದಕ್ಕೆ ಅವ್ರ ಗುರಿ ಹೇಗಿರ್ಬೋದು ಅನ್ನೋದನ್ನು ಮೊದಲೇ ಒಂದು ಬ್ಲೂ ಪ್ರಿಂಟ್ನ ಒಂದು ಏಜ್ ಆದಮೇಲೆ ಪರ್ಟಿಕ್ಯುಲರ್ಲಿ ಚಿಕ್ಕ ಮಕ್ಕಳಿಂದಲೇ ಅದನ್ನು ಬೆಳೆಸ್ಕೊಂಡು ಹೋಗಬೇಕು, ಆಮೇಲೆ ಅದನ್ನು ಅಬ್ಸರ್ವ್ ಮಾಡ್ಕೊಂಡು ಹೋಗಬೇಕು. ಆಮೇಲೆ ಗುರುಕುಲ ಸ್ಕೂಲು ಕಾಲೇಜಲ್ಲಿ ಗುರುಗಳು ಅಷ್ಟೇ, ಇದು ಪಾಪ ಮಕ್ಕಳಿಗೆ ಅಲ್ಲ, ಯಾವ ಎಷ್ಟೋ ಜನ ಯಾವುದರಲ್ಲಿ ಅವ್ರಿಗೆ ಆಸಕ್ತಿ ಇದೆ ಬಲವಂತ ಮಾರ್ಗಸ್ನಾನ ಮಾಡಬಾರ್ದು. ಒಬ್ಬನಿಗೆ ಕಲೆಯಲ್ಲಿ ಅಭಿರುಚಿ ಇರುತ್ತೆ ಅಥವಾ ಒಂದು ಆಧ್ಯಾತ್ಮದಲ್ಲಿ, ಅವನಿಗೆ ನೀವು ಬಲವಂತವಾಗಿ ನೀನು ಇಂಜಿನಿಯರ್ ಆಗು ಡಾಕ್ಟರ್ ಆಗು ಅಂದರೆ ಆಗೇನತ್ತೆ ಎರಡು ಕ್ಷೇತ್ರಕ್ಕೂ ಉಭಯ ನಷ್ಟ ಆಗುತ್ತೆ. ಅದನ್ನು ತಡೆ ಹಿಡಿಬೋದು. ಯಾಕಂದರೆ ನೀವು ನಿಮ್ಮ ಮತ್ತೊಮ್ಮೆ ಹೇಳಿ ಸಾರಿದ್ದವು ಆ ಗುರು ಮಕ್ಕಳುಗಳಿಗೀಗ ಒಳ್ಳೆ ಈಗ ಜೂನ್ ಜುಲೈನಲ್ಲಿ ಸ್ಕೂಲಿಗೆ ಸೇರಿಸಬೇಕಾದಂಥ ಸಂದರ್ಭ, ಮುಂದೆ ಯಾವ ರೀತಿ ಅಂದರೆ ಮೊದಲಿಂದಲೇ ಅವರ ಆಸಕ್ತಿನ, ಆಮೇಲೆ ಕೆಲವು ಸಂದರ್ಭದಲ್ಲಿ ಮನೆಯಲ್ಲಿ ಕಲೆ ಇರುತ್ತೆ, ಕಲಾವಿದರಿರ್ತಾರೆ, ಅದು ಕೇಳಿ 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 ಹೊಟ್ಟೆಯಿಂದ ಮಕ್ಕಳಿಗೆ ಅದನ್ನೇ ಅಭಿವೃದ್ಧಿ ಮಾಡ್ಕೊಳ್ಳೋಕೆ ಅವಕಾಶ ಕೊಡ್ಬೋದು. ಯಾಕಂದರೆ ಯಾರು ಯಾವುದ್ರಲ್ಲಿ ಮುಂದಕ್ಕೆ ಬರ್ತಾರೆ ಅನ್ನೋದು ಆ ಪರಮಾತ್ಮಂಗೆ ಗೊತ್ತು. ಆದರೆ ಆ ಪರಮಾತ್ಮ ನಮಗೊಂದು ಬುದ್ಧಿ ಅಂತ ಕೊಟ್ಟಿದ್ದಾನೆ. ಹೇಗೆ ನಮ್ಮ ದತ್ತ ಗುರುಗಳಿಗೆ ಅವರು ಆಯ್ಕೆ ಮಾಡಿಕೊಂಡ ಇಂಥ ಶಸ್ತ್ರಾಕಾರನ ಆಯ್ಕೆ ಮಾಡಿಕೊಂಡ್ರು, ಆಗ ನಾನು ಕೆಲಸದಲ್ಲಿ ಮಗ್ನನಾಗಿದ್ದ ಕಾರಣ ನನಗೆ ಏನು ತಿಳಿಯಲಿಲ್ಲ ಅಂತ ಹೇಳ್ತಾನೆ. ಅಂದರೆ ಒಂದು ದಿಬ್ಬಣ ಹೋಯ್ತಾ ಒಂದು ಮೆರವಣಿಗೆ ಹೋಯ್ತು ಅಂದರೆ ಹೌ ಮಚ್ ಮಕ್ಕಳಿಗೆ ಮುಖ್ಯವಾಗಿ ಬೇಕಾಗಿರೋದು ಡಿಸ್ಟಾರ್ಷನ್ ಇರಬಾರ್ದು, ಆ ಕಡೆ ಈ ಕಡೆ ಗಮನ ಇರಬಾರ್ದು. ಅದಕ್ಕೆ ಕುದುರೆ ಜ್ಞಾಪಿಸ್ಕೋಬೇಕು ನಾವು, ಕುದುರೆ ಅದಕ್ಕೊಂದು ಕಪಡಿ ಅಂತ ಹಾಕ್ತಾರೆ, ಅಕಸ್ಮಾತ್ ಅದು ಆ ಕಡೆ ಈ ಕಡೆ ನೋಡೋದೇ ಇಲ್ಲ, ಅದು ಎಲ್ಲಿರುತ್ತೋ ಅದರೊಂದು ದೃಷ್ಟಿ, ಆಮೇಲೆ ಹದ್ದು ಅದಷ್ಟೇ, ಅದರ ಪ್ರೇ. ಹಾಗೆ ಮಕ್ಕಳನ್ನ ಟ್ರೈನ್ ಮಾಡಿಬಿಟ್ರೆ ಗ್ಯಾರಂಟಿ, ಆಮೇಲೆ ಅದು ಆ ರೀತಿ ಟ್ರೈನಿಂಗು ಕೊಟ್ಕೊಂಡು ಹೋಗಬೇಕು. ಯಾವ ರೀತಿ ಅದಕ್ಕೆ ಯಾರು ಅದರಲ್ಲಿ ಪರಿಣತರಿರ್ತಾರೋ ಅವ್ರ ಜೊತೆ ಸ್ವಲ್ಪ ಸೇರಿಸಿ ಮಕ್ಕಳನ್ನ ಮಧ್ಯ ಮಧ್ಯದಲ್ಲಿ ಕೆಲವು ಏನಾಗುತ್ತೆ ಚೈಲ್ಡ್ ಪ್ರಾಡಿಜಿಸಿಗಳಂತ ಬರ್ತಾರೆ, ಅವರು ಏನಾಗುತ್ತಾರೆ ಕುಡಿಕೆ ಮಾಡುತ್ತಾರ ಒಂದು ಸ್ವಲ್ಪ ದಿವಸ ಬಂದುಬಿಟ್ಟು ಆಮೇಲೆ ಅದನ್ನು ನಿಮ್ಮೆಲ್ಲರ ಗಮನಕ್ಕೂ ಬಂದಿದೆ. ನಮ್ಮ ಗಮನ ಯಾವುದೇ ಒಂದು ಕ್ಷೇತ್ರದಲ್ಲಿ ಮೊದಲು ತುಂಬ ಅವ್ರನ್ನ ಬೂಸ್ಟ್ ಮಾಡಿಬಿಡ್ತೀವಿ, ಆಮೇಲೆ ಆ ಕ್ಷೇತ್ರ ಯಾಕೆ ಹಾಗಾಗುತ್ತೆ ಅಂತ ಹೇಳಿದ್ರೆ ಅದಕ್ಕೆ ಮೊದಲು ಒಂದು ಸ್ವಲ್ಪ ಗೊತ್ತಿರೋದನ್ನು ಕಂಡುಹಿಡಿದು ಪರಿಣತರಿರ್ತಾರೆ ಎಕ್ಸ್ಪರ್ಟ್ಸ್ ಆಯಾ ವಿಚಾರ, ಅವ್ರಿಗೆ ಆ ರೀತಿ ಟ್ರೈನಿಂಗ್ ಕೊಡಬೇಕು. ಇದು ದತ್ತಗುರುಗಳು ಮಾತು ಶಸ್ತ್ರಾಕಾರವನ್ನು ಅದರಲ್ಲಿ ಚೂಪ್ ಮಾಡಿ 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 ಹೇಗೆ ಒಂದು ದಿಬ್ಬಣ ಹೋಯಿತು ಅಂದರೆ ಅವನು ಮುಂದೇ ಹೋಗಿದೆ ಓರ್ಗ ಇತ್ಯಾದಿಗಳದ ಇಲ್ಲ ನನ್ನ ಗಮನ ಅದರ ಮೇಲೆ ಇರಲಿಲ್ಲ, ಒಬ್ಬ ಮನುಷ್ಯನು ಬಂದು ಈ ಮಾರ್ಗದಿಂದ ರಾಜನ ಮೆರವಣಿಗೆ ಹೋದದ್ದನ್ನು ನೀವು ನೋಡಿದ್ದೀರಾ ಅಂತ ಕೇಳಿದರೆ ಅವನು ಓಕೆ ಆಗ ಬಹಳ ತಯಾರಕನು ಏನು ಹೇಳ್ತಾನೆ, ನಾನು ನನ್ನ ಕೆಲಸದಲ್ಲಿ ಮಗ್ನನಾಗಿದ್ದ ಕಾರಣ ನನಗದೆಂದೂ ಗೊತ್ತಿಲ್ಲ ಯಾರು ಹೋದರೋ ಅಂದರೆ ಇದು ಒಂದು ಸಿಂಬಾಲಿಕ್ ಆಗಿ ಹೇಳಿದ್ರೆ ನಾವು ಮಾಡ್ತಿರೋ ಒಂದು ಕೆಲಸ. ಅದಕ್ಕೆ ನಾವು ಕೆಲವು ಉದಾಹರಣೆ ಈ ವಿಜ್ಞಾನಿಗಳು ಸೈಂಟಿಸ್ಟು ಆಮೇಲೆ ಇದಕ್ಕೆ ಸ್ಪುಟ್ನಿಕ್ ಇದನ್ನೆಲ್ಲ ಕಳಿಸ್ಬೇಕಾದ್ರೆ ಒಂದು ನ್ಯಾನೋ ಸೆಕೆಂಡ್ ವ್ಯತ್ಯಾಸ ಆಗ್ಬಿಡ್ತು ಅಂದರೆ ಹೋಲ್ ಥಿಂಗು ನಮಗೆಲ್ಲ ಗೊತ್ತಿದೆ. ಇಸ್ರೋ ಮೂಲಕ ಒಂದೊಂದನ್ನು ಕಳ್ಸೋಕ್ಕೆ ಎಷ್ಟೊಂದು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಯಾವುದೋ ಒಂದು ಸಣ್ಣ ಮಿಸ್ಟ್ ಅಂದರೆ ಈವನ್ ಫೂಲ್ ಪ್ರೂಫ್ ಆಗಿ ಪಾಪ ಎಲ್ಲ ಮಾಡಿರ್ತಾರೆ. ಈವನ್ ದೆನ್ ದೇರ್ ಆರ್ ಮೆನಿ ಸ್ಲಿಪ್ಸ್ ಬಿಟ್ವೀನ್ ದಿ ಕಪ್ ಆ್ಯಂಡ್ ದಿ ಲಿಪ್ ಅಂತ. ಆ ದೃಷ್ಟಿಯಿಂದ ಮ್ಯಾಕ್ಸಿಮಮ್ ತಾವು ಇಷ್ಟರ ಮೇಲೆ ಆಗ ನಾವು ದಯವಿಚ್ಛೆ ಅನ್ನಬೇಕು. ನಾವು ಮಾಡೋ ಪ್ರಯತ್ನ ಅದಿದೆಯಲ್ಲ ಅದು ನಾನು ಯಾವಾಗಲೂ ಒಂದು ಹೇಳ್ತಾ ಇರ್ತೀನಿ, ನಮ್ಮ ಗುರುಗಳು ಹೇಳಿದ್ದೇನೆ, ಗಾಡ್ ದೇರ್ ಆರ್ 10 ಸ್ಟೆಪ್ಸ್ ಇನ್ ದಿಸ್ ಯೂನಿವರ್ಸ್, ಅದರಲ್ಲಿ ದಿ ಫಸ್ಟ್ ಸ್ಟೆಪ್ ಶುಡ್ ಬಿ ಅವರ್ಸ್, ಇನ್ನು ಉಳಿದದ್ದು 9 ನವವಿಧ ಭಕ್ತಿಯಿಂದ ನಾವು ಇದ್ದುಬಿಟ್ರೆ ಆ 9 ಕೂಡ ವಿಷ್ಣು ನಮಗೆ ಬಂದು ಹರಿಸ್ತಾನೆ. ದಿ ಫಸ್ಟ್ ಸ್ಟೆಪ್ ಶುಡ್ ಬಿ ವೆರಿ ಫರ್ಮ್, ನಮ್ಮ ಅಂದರೆ ಎಲ್ಲದರೂ ನಮ್ಮ ಚಿಂತನೆ ನಮ್ಮ ಆಲೋಚನೆ ನಮ್ಮ ನಡವಳಿಕೆ ಪ್ರತಿಯೊಂದು ಯಾವುದರ ಮೇಲೆ ಗಮನ ಇರುತ್ತೋ ಅದರ ಮೇಲೆ ಹರಿಸಿದರೆ ಗಾಡ್ ವಿಲ್ ಒಳ್ಳೆ ಹೂವಿನ ಸರ ಎತ್ತಬಿಡ್ತಾನೆ. ಆಮೇಲೆ ಅದರಲ್ಲಿ ನಿಷ್ಠೆ ಇರಬೇಕು, ವೇವರಿಂಗ್ ಮೈಂಡ್ ಇರಬಾರ್ದು. ಅದನ್ನು ಹೇಳೋಕ್ಕೆ ನಾನು ನನ್ನ ಕೆಲಸದಲ್ಲಿ ಮಗ್ನನಾಗಿದ್ದ ಕಾರಣ ನನಗೆ ಅದೇನೂ ತಿಳಿಯಲಿಲ್ಲ,
ಈ ಬಾಣ ತಯಾರಕನಂತೆ ಮುಮುಕ್ಷು ಅಂತ ಅವನ ಪದ ಉಪಯೋಗಿಸ್ತಾ ಇಲ್ಲ. ಮುಮುಕ್ಷು ಅಂದ್ರಲ್ಲಿ ನಾವು ಆಧ್ಯಾತ್ಮಿಕ ಲೆವೆಲ್ನಲ್ಲಿ ಮುಕ್ತಿ ಅನ್ನೋದು ಒಂದು. ಇಲ್ಲಿ ನಮ್ಮ ಮಕ್ಕಳುಗಳಿಗೆ ನಾವು ಹೇಳಬೇಕಾದ್ರೆ ಮುಮುಕ್ಷು ಅಂತ ಹೇಳಿದ್ರೆ ನಾವು ಯಾವ ಕೆಲಸದಲ್ಲಿ ನಮ್ಗೆ ಇಷ್ಟವಾಗಿ ತಗೊಂಡಿರ್ತೀವಿ ಅದರಲ್ಲಿ ಫೇಲ್ಯೂರ್ಸ್ ಬರುತ್ತೆ. ಫೇಲ್ಯೂರ್ ಇಸ್ ದಿ ಸ್ಟೆಪಿಂಗ್ ಸ್ಟೋನ್ ಫಾರ್ ಸಕ್ಸಸ್ ಅಂತ. ಇದಕ್ಕೆ ನಮ್ಮ ಗುರುಗಳು ಉದಾಹರಣೆಗಳು ಕೊಡ್ತಾ ಇದ್ದಿದ್ದು, ಈಗ ಬಲ್ಪು ಕಂಡಿಡಿದಾಗ, ಬಲ್ಪ್ ಕಂಡಿಡಿಯೋಕ್ಕೆ ನಮಗೀಗ ಏನು ಭಾಳ ಎಲ್ಲ ಸ್ವಿಚ್ಗಳು ಪಟ 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 ಅಂತ ಹಾಕ್ಬಿಟ್ಟು ಲೈಟ್ ಹಾಕ್ಬಿಡ್ತೀವಿ, ಪಾಪ ಅದನ್ನು ಫಸ್ಟ್ ಕಂಡಿಡಿದಾಗ ಎಡಿಸನ್ನು 999 ಫೇಲ್ಯೂರ್ ಆಗಿದೆ. 999 ಬೇಜಾರು ಮಾಡ್ಕೊಳ್ಳಿಲ್ಲ ಅವನು. ಅಂದರೆ ಆಲ್ ದೀಸ್ ಫೇಲ್ಯೂರ್ಸ್ 1001 ಅವ್ನು ಕಂಡಿಡಿದಿರೋದಕ್ಕೆ, ಆ 999 ಫೇಲ್ಯೂರ್ ಇದೆಯಲ್ಲ ಅದು ಫೈನಲ್ ಆಗಿ ಆ ಗುರಿ ತಲುಪಿದ. ಅದರಿಂದ ಗುರಿ ತಲುಪುವಾಗ ಎಡರು ತೊಡರುಗಳು ಬರುವುದು ಸರ್ವೇ ಸಾಮಾನ್ಯ. ಎಷ್ಟೋ ಜನ ನಿನಗೆ ಯಾಕೆ ಹೇಗೆ ಅಂತಾರೆ, ನಿನಗಿದ್ದು ಸರಿಯೋಲ್ಲ ಅಂತಾರೆ. ಇಲ್ಲ, ನಮಗೆ ಒಂದು ಹಠ ಇರಬೇಕು. ಆಗ ದತ್ತಗುರು ತಾಯಿ 9 ಸ್ಟೆಪ್ಪು ನಾವು ನವವಿಧ ಭಕ್ತಿಯಿಂದ ಮಾಡಿದ್ರವಳು ನವನವೋನ್ಮೇಷ ಶಾಲಿನಿಯಾಗಿ ನಮ್ಮ ಹತ್ರ ಬಂದು ನಮ್ಮನ್ನು ಆತ್ಕೊಳ್ತಾಳೆ. ಅದು ನಮ್ಮನ್ನು ಕೈ ಹಿಡಿದು ಮೇಲೆ ನಡೆಸ್ಕೊಂಡು ಹೋಗುತ್ತೆ ಅನ್ನೋದು ಈ ಬಾಣ ತಯಾರಕನಂತೆ ಮುಮುಕ್ಷುವು ಎಲ್ಲ ಇಂದ್ರಿಯಗಳನ್ನು ಈಶ್ವರ ಈ ಇಂದ್ರಿಯಗಳು ಅಂದರೆ ಪಂಚಕರ್ಮೇಂದ್ರಿಯಗಳು, ಪಂಚಜ್ಞಾನೇಂದ್ರಿಯಗಳು. ಅಂದರೆ ನಾವು ಒಂಥರ ಹೇಳ್ತೇವೆ ಬಿಗಿ ಇಟ್ಕೊಂಡಿರಬೇಕು ಅಂತ, ಮನಸ್ಸನ್ನು ಬಿಗಿ ಇಟ್ಕೊಳ್ಳೋದು. ಎಸ್ ಕಮ್ ವಾಟ್ ಮೇ ಐ ವಿಲ್ ಫೇಸ್ ಇಟ್ ಅನ್ನೋದನ್ನು ಮಕ್ಕಳಿಗೆ ಮೊದಲಿಂದಲೇ ಮಾಡೋ ಪರವಾಗಿಲ್ಲ. ಒಂದು ಯಾವುದೋ ಒಂದು ಕೆಲಸ ತಗೊಂಡಾಗ ಅಟ್ಟರ್ ಫೇಲ್ಯೂರ್ ಆಗಿಬಿಡುತ್ತೆ, ಬಿಡಬಾರ್ದು. ಆ ಫೇಲ್ಯೂರ್ನೇ ಎಸ್ ನಾನು ಐ ವಿಲ್ ರೀಚ್ ದಟ್ ಗೋಲ್. ಆ ಮಗುಗೆ ಆ ಮಗು ಆ ವಿದ್ಯಾರ್ಥಿಗೆ ಗುರುಗಳು ತಂದೆ ತಾಯಿಗಳು ಅದನ್ನು ನಿನಗೆ ಸಾಧ್ಯ ನಿನಗೆ ಸಾಧ್ಯ ಅಂತ ಪಾಸಿಟಿವ್ ಎನರ್ಜಿನ ತುಂಬ್ತಾ ಇದ್ದರೆ ಆ ಮಗುವಿನಲ್ಲಿ ಪಾಸಿಟಿವ್ ಎನರ್ಜಿ ಚಿಮ್ಮುತ್ತೆ. ಅದನ್ನು ಹೇಳೋಕ್ಕೆ ಅದನ್ನು ಈಶ್ವರನಲ್ಲಿ ಲೀನಗೊಳಿಸಿ ಧ್ಯಾನ ಮಾಡಬೇಕು. ಇಲ್ಲಿ ಈಶ್ವರನಲ್ಲಿ ಯಾರು ಈಶ್ವರ ಅಂದರೆ ಈ ಪ್ರಪಂಚನೇ ಈಶ್ವರ, ಯೂನಿವರ್ಸ್. ಆ ಯೂನಿವರ್ಸಲ್ಲಿ ನನ್ನನ್ನು ಸೃಷ್ಟಿ ಮಾಡಿರ್ತಕ್ಕಂಥ ಸೃಷ್ಟಿಕರ್ತ್ರಿ ಬ್ರಹ್ಮರೂಪ, ಗೋಪಸ್ತ್ರೀ ಗೋವಿಂದ ರೂಪಿಣಿ, ಸಂಹಾರಿಣಿ ರುದ್ರರೂಪ, ತಿರೋದಾನಕರೀಶ್ವರಿ, ಸದಾಶಿವ ಅನುಗ್ರಹ, ಸದಾಶಿವನ ಅನುಗ್ರಹ, ಅದು ಪಂಚಕೃತ್ಯ ಪರಾಯಣ. ನಾವು 5 ಕೃತ್ಯಗಳು ಅದು ಪಂಚಕರ್ಮೇಂದ್ರಿಯಗಳು ಪಂಚಜ್ಞಾನೇಂದ್ರಿಯಗಳು ಈ 3 ಸಂಲಗ್ನಗೊಳಿದರೆ 5 5 5 5 3 15 ಅದು ಪಂಚದಶಿಯಾಗಿ 16ನೇದಾದಂಥ ಷೋಡಶಿಯನ್ನು ನಾವು ಇಲ್ಲಿ ಷೋಡಶಿ ಅಂದರೆ ನಾವು 16 ನಾನು ಹೇಳಿದೆ ಹಿಂದಿನ ಇದರಲ್ಲಿ 16 17 18 19 ಆ ಟೀನೇಜ್ನಲ್ಲಿ ಇವು ನಮ್ಮನ್ನು ಅದಕ್ಕೆ ಫಲ ಕೊಡೋಕ್ಷ. ಒಂದು ಬ್ಯಾಂಬು ಥರ ಬ್ಯಾಂಬೂನ ಇವತ್ತು ಬೆಳೆಸ ಹಾಕಿದ್ರೆ ಬ್ಯಾಂಬು ಬೀಜ ಎಷ್ಟೋ ದಿವಸ ಏನೂ ಗೊತ್ತೇ ಆಗೋದೇ, ಎಲ್ರಿಗೂ ಗೊತ್ತಿರುತ್ತೆ ಕೆಲವರಿಗೆ ಬಾಟನಿಸ್ಟ್ಗೆ ಅವ್ರಿಗೆಲ್ಲ ಹಾಕಿದ್ರೆ 5-6 ವರ್ಷ ಅದು ಏನು ಒಂಚೂರು ಚಿಗುರು ಕೂಡ ಬರಲ್ಲ. ಒನ್ಸ್ ಇಟ್ ಸ್ಟಾರ್ಟ್ ಇಟ್ ಸ್ಪ್ರೂಟಿಂಗ್ ಔಟ್ ಒಂದು ಬರೋಕ್ಕೆ ಶುರು ಮಾಡಿಬಿಡ್ತು ಅಂದರೆ 6 ತಿಂಗಳಲ್ಲಿ 6 ಅಡಿ ಹೋಗುತ್ತೆ. ಹಾಗೆ ಮನುಷ್ಯ ಇಲ್ಲಿ ಯಾರೇ ಒಬ್ಬ ಮುಂದಿನ ಮಕ್ಕಳುಗಳು ಇದನ್ನು ಗಮನದಲ್ಲಿಟ್ಕೊಳ್ಬೇಕು. ಇವೆಲ್ಲ ಉದಾಹರಣೆಗಳು. ಅದಕ್ಕೆ ದತ್ತಗುರು ಕೊಟ್ಟಿರ್ತಕ್ಕಂಥ ಶಸ್ತ್ರಕಾರ ಅಂದರೆ ಶಸ್ತ್ರ ಅಸ್ತ್ರ ಅನ್ನ ಹೇಳಿದ್ದೀನಿ. ಒಂದು ಚೂಪಾಗಿರುತ್ತೆ, ಅಂದರೆ ಚೂಪ್ ಅಂದರೆ ನಮ್ಮ ಸಮೀಚೀನ ಅಂತೀವಿ ನಾವು. ನಮ್ಮ ದೃಷ್ಟಿ ಹೇಗಿರಬೇಕು ಅಂದರೆ ಏನೇ ಮಲಗ್ಕೊಂಡ್ರೆ ಬೆಳಗ್ಗೆ ಎದ್ದರೆ ಕೆಲಸ ಮಾಡ್ತಿದ್ರೆ ನಮ್ಮ ದೃಷ್ಟಿ ಏಕದೃಷ್ಟಿ, ಅವಳು ಏಕಾತಪತ್ರ ಸಾಮ್ರಾಜ್ಯಪ್ರದ. ಒಂದು ಸತಿ ನಮ್ಮ ಗೋಲಿ ಅದರ ಮೇಲಿದ್ದರೆ ಶಿವ ಟೆಸ್ಟ್, ಪ್ರಕೃತಿ ಟೆಸ್ಟ್ ಮಾಡ್ತಾಳೆ. ಹಲವಾರು ನೋಡಿ, ಈಗ ನಾವು ಕಳೆದ ವರ್ಷ ಕರೋನಾ ಸಂದರ್ಭದಲ್ಲಿ ಕಂಗಾಲಾಗ್ಬಿಟ್ಟಿದ್ವು. ಜೂನ್ ಜುಲೈಲಿ ಏನೂ ಗೊತ್ತಿರಲಿಲ್ಲ. ಈ ಜುಲೈ ಇವತ್ತಿನ ತಾರೀಕೆ ನೋಡಿ, ಶನಿವಾರ ಇತ್ತು, 10 ಜುಲೈ. ನಮಗೆ ಯಾವ ಎಲ್ಲೂ ಯಾವ ದೇಶದಲ್ಲೂ ಯಾವ ಇದನ್ನು ಕಂಡುಹಿಡಿದಿರಲಿಲ್ಲ. ಇಟ್ ವಾಸ್ ಆನ್ ಗೋಯಿಂಗ್. ಆಮೇಲೆ ಈಗ ನಮಗೆ ಬಂತು, ಆಮೇಲೆ ನಮಗೆ ಕೋವ್ಯಾಕ್ಸಿನ್ನು ಕೋವಿಶೀಲ್ಡು ಎಲ್ಲ ಬಂತು. ಇನ್ನು ಎಕ್ಸ್ಪೆರಿಮೆಂಟ್ ಇನ್ನು ಶುರು ಮಾಡಿದ್ರಷ್ಟೇ, ಏನು ಒಂದು ಏನು ಯಾವ ರೀತಿ ಟ್ರೀಟ್ಮೆಂಟೇ ಇಲ್ಲ, ಎಲ್ಲ ಕಂಗಾಲಾಗ್ಬಿಟ್ಟಿದ್ದು. ಆದರೆ ನಮ್ಮ ವಿಜ್ಞಾನಿಗಳು, ಸೈಂಟಿಸ್ಟ್ಗಳು, ಮೆಡಿಕೋಸು, ಅದಕ್ಕೆ ಸಂಬಂಧಪಟ್ಟ ಎಲ್ಲರೂ ಕೂಡ ತಮ್ಮ ಕಾನ್ಸಂಟ್ರೇಷನ್ ಇದನ್ನು ಈ ಗುರಿ ತಲುಪಲೇಬೇಕು ಅಂತ. ಇಡೀ ಪ್ರಪಂಚ ಒಂದು ಗುರಿ ನೋಡಿ, ಒಂದು ಗುರಿ ಯಾವಂದರೆ ಗುರಿ ಶುಡ್ ಬಿ ಆಲ್ವೇಸ್ ಒನ್ ಅಟ್ ಎ ಟೈಮ್. ಏನಾಗುತ್ತೆ, ನಾವು ಇದಷ್ಟು ಮಾಡೋದು ಅದಷ್ಟು ಮಾಡೋದು ಅಷ್ಟು ಮಾಡೋದ್ರೆ ಆಗೋಲ್ಲ. ಎಲ್ಲನೂ ನಮ್ಮ ಕಾನ್ಸಂಟ್ರೇಷನ್ನೇ ಅದೇ ಮುಮುಕ್ಷುವು ಎಲ್ಲ ಇಂದ್ರಿಯಗಳನ್ನು ಅಂದರೆ ಎಲ್ಲವನ್ನು ಕೂಡ ನಮ್ಮ ಎಫರ್ಟ್ ಏನೇನಿದೆಯೋ ನೀ ಹಾಕು, ನಮ್ಮ ನಿತ್ಯ ಜೀವನದಲ್ಲಿ ನೀ ಎಲ್ಲ ಎಫರ್ಟ್ನ ಅದ್ರ ಮೇಲೆ ಹಾಕು, ಸಿಗುತ್ತೆ ನಿನಗೆ ಅಂತ ಹೇಳ್ತೀವಿ ನಾವು. ಆ ದೃಷ್ಟಿಯಿಂದ ಅದು ಈಶ್ವರನಲ್ಲಿ ಲೀನಗೊಳಿಸಿ, ಲೀನಗೊಳಿಸೋದು ಅಂತಂದರೆ ನಮ್ಮ ಮನಸ್ಸು, ಹೃದಯ ಮತ್ತು ಬುದ್ಧಿಶಕ್ತಿ ಇವು ಎಲ್ಲವನ್ನು ಕೂಡ ಒಂದು ಕಾನ್ಸಂಟ್ರೇಟ್ ಒಂದು ಪಾತ್ರೆಯಲ್ಲಿ ಹಾಕಿ
ಅದನ್ನು ಸ್ಟರ್ ಮಾಡೋದು ಅದು ಗೊತ್ತು, ಇದು ಹಿಡಿಬಾರ್ದು, ತಳ ಹಿಡಿಬಾರ್ದು, ಅದು ಬಹಳ ಮುಖ್ಯ. ಅದನ್ನೇ ಧ್ಯಾನ ಅನ್ನೋದು. ಧ್ಯಾನ ಮಾಡೋದು ಅಂದರೆ ತಳ ಹಿಡಿದಾಗಾದರೆ ನೀವು ಎಷ್ಟು ಶಾಖ ಕೊಡಬೇಕು ಅಷ್ಟು ಕೊಟ್ಟರೆ, ಅದನ್ನೇ ಇಲ್ಲಿ ನಾಲೀಕ ನಿಕಾಶ ಪದಾಹೃತ ಅಬ್ಧಾಂ ನಾನಾ ವಿಮೋಹಾದಿ ಬೇಕಾದಷ್ಟು ಅಡಚಣೆಗಳು ನಮ್ಮ ಮನಸ್ಸು ಆ ಕಡೆ ಕಡೆ ಹೋಗುವಂಥ ಪರಿಸ್ಥಿತಿ ಎಲ್ಲ ಬರುತ್ತೆ, ಅದನ್ನೆಲ್ಲ ನಾನಾ ವಿಮೋಹಾದಿ ನಿವಾರಿಕಾಭ್ಯಾಮ್ ನಾವು ಯಾವಾಗ ಅದರ ಮೇಲೆ ಗಮನ ಇಡ್ತೀವೋ ಅಂಥದ್ದನ್ನೆಲ್ಲ ತಾನಾಗೆ ದತ್ತಗುರು ತಾನು ಆಯ್ಕೆ ಮಾಡಿಕೊಂಡ ಆ ಬಿಲ್ಲುಗಾರನ ಆ ಹರಿತ ನಮ್ಮ ಮನಸ್ಸಿನಲ್ಲಿ ಹರಿತಾ ಇರಲಿ. ಆ ಬಿಲ್ಲುಗಾನ ಹರಿತ ಅವನ ಹರಿ ಹರಿಸ್ವರೂಪ ವಿಷ್ಣು ಅಂತ ಹೇಳಿ ನಮಜ್ಜನಾಭೀಷ್ಟ ತತಿಪ್ರದಾಭ್ಯ ಈ ಶ್ಲೋಕನ ನಾನು ಮತ್ತೊಮ್ಮೆ ವಲದಿ ರಾಗದಲ್ಲಿ ಹಾಡಿ ಈ ಸಂಚಿಕೆ ಮಂಗಳ ಮಾಡ್ತೀನಿ. ನಲೀಕ ನಿಕಾಶ ಪದಾಭೃತ ನಾನಾ ವಿಮೋಹಾದಿ ನಿವಾರಿಕಾಭ್ಯಾಂ ನಮಃ ಜನಾಭೀಷ್ಟ ತತಿ ಪ್ರದಾಭ್ಯಾಂ ನಮೋ ನಮಃ ಶ್ರೀ ಗುರು ಪಾದುಕಾಭ್ಯಾಂ ನಮೋ ನಮಃ ಶ್ರೀ ಗುರು ಪಾದುಕಾಭ್ಯಾಂ ನಮೋ ನಮಃ ಶ್ರೀ ಗುರು ಪಾದುಕಾಭ್ಯಾಂ.